స్వామి 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 స్వామి. ಏನು ಮಗು? ಸ್ವಾಮಿ, ನೀವು ಕೊಟ್ಟಲ್ಲ ಆ ವಿಷದ ಹಣ್ಣು, ಅದನ್ನ ಅವಳು ತಿಂದು ಸಾಯೋದಿರ್ಲಿ, ನಿಶಾ ಕೂಡ ಬರಲಿಲ್ಲ ಸ್ವಾಮಿ. ನಿಜಾನ? ಹೌದು ಸ್ವಾಮಿ, ನಾನೇ ಕಣ್ಣಾರೆ ನೋಡಿದೆ. ಹಣ್ಣನಾಗೆ ದುರುಗುಟ್ಕೊಂಡು ನೋಡಿ ತಿಂದು ಜೀರ್ಣ ಮಾಡ್ಕೊಂಬಿಟ್ಲು. ಮೊದಲೇ ಈ ವಿಷಯನ ಯಾಕೆ ನನಗೆ ತಿಳಿಸಲಿಲ್ಲ? ಹೇಳಬೇಕು ಅಂತ ಓಡಿ ಬಂದೆ ಸ್ವಾಮಿ. ತಾವೇನೋ ಕಾಂತಮ್ಮನ ಸೇವೆ ಅಲ್ಲಲ್ಲ, ಏಕಾಂತ ಸೇವೆಯಲ್ಲಿ ಇದ್ರಿಂತ ಶಿಷ್ಯರಂದ್ರು ತಲೆ ಚಚ್ಕೊಂಡ್ರು ಬಿಡ್ಲಿಲ್ಲ, ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ಸ್ವಾಮಿ. ಸ್ವಾಮಿ, ನನಗೊಂದು ಅನುಮಾನ. ಬಂಡೆ ಅಡಿಯಲ್ಲಿ ಸಿಕ್ಕಿ ಸತ್ತ ಚಾಮುಂಡಿ ದೆವ್ವಾನೋ ಭೂತಾನ ಯಾಕಾಗಿರ್ಬಾರ್ದು? ದೆವ್ವಾನೋ ಅಲ್ಲ ಭೂತಾನೋ ಅಲ್ಲ, ನಿನಗೆ ಮೂಳೆ ಇಲ್ಲ, ಬಂಡೆನ ಪಕ್ಕಕ್ಕೆ ಎತ್ತಾಕಿದೀಯಾ ಅಂತ ಕಾಣುತ್ತೆ. ಇಲ್ಲ ಸ್ವಾಮಿ, ನಾನೇ ತಲೆ ಮೇಲೆ ಎತ್ತಾಕದೆ ಅಮ್ಮ ಅಂತ ಕಿರಿಚ್ಕೊಂಡ್ಲು. ಬಂಡೆನ ಪಕ್ಕಕ್ಕೆ ಎತ್ತಾಕಿದೀಯಾ, ಅದಕ್ಕೆ ಅವಳು ಅಮ್ಮ ಅಂತ ಕಿರಿಚ್ಕೊಂಡಿದ್ದಾಳೆ, ನಿಜವಾಗ್ಲೂ ಸತ್ತೋದ್ಲು ಅಂತ ತಿಳ್ಕೊಂಡು ಓಡ್ ಬಂದಿದೀಯ. ಮೂರ್ಖ ಮೂರ್ಖ. ಸ್ವಾಮಿ, ನಾನ್ ಮೂರ್ಖನೇ ಇರಬಹುದು, ಆದ್ರೆ ನಾನು ಬಂಡೆ ಎತ್ತಾಕಿದ ವಿಷಯ ಅವ್ರ ಅಪ್ಪ ಅಮ್ಮನಿಗೆ ಯಾಕೆ ಹೇಳಲಿಲ್ಲ? ಅದು ನನ್ನ ಮಹಿಮೆ ಮಗು. ಸ್ವಾಮಿ ಸ್ವಾಮಿ, ಆ ನಿಮ್ಮ ಮಹಿಮೆಯನ್ನ ತೋರಿಸಿ ಆ ಯಮಧರ್ಮನನ್ನು ಕರೆಸಿ ಆ ಮಗು ಕತೆ ಮುಗಿಸಿ ಆ ನಿಧಿ ನನಗೆ ಸಿಗಿಸಿ ನನ್ನ ಮನಸ್ಸು ಸಂತೋಷ ಪಡ್ತೀನಿ ಸ್ವಾಮಿ ಸ್ವಾಮಿ ಸ್ವಾಮಿ. ಅಯ್ಯೋ, ಇಂಥ ಸಣ್ಣ ವಿಷಯಕ್ಕೆ ಯಮಧರ್ಮ ಯಾಕೋ? ಪ್ರಯೋಗಿಸ್ತೀನಿ ನಾಗಾಸ್ತ್ರ. ಯಾವ ಅಸ್ತ್ರ ಸ್ವಾಮಿ? ಇವರು ಶಾಸ್ತ್ರವೇ ಅರ್ಥವಾಗ್ಲಿಲ್ವಲ್ಲ. ಓಂ ಹರಿಹರ. ಕೆಟ್ಟ ಕನಸು ಬಿತ್ತು ಅಂತ ಕಾಣಿಸತ್ತೆ. ಏನು ಮಾಡ್ಬೇಡ, ಹೊರಟೋಗಪ್ಪ ಹೊರಟೋಗು. ಚಾಮುಂಡಿ ಚಾಮುಂಡಿ ಚಾಮುಂಡಿ. ಏನಾಯ್ತಮ್ಮ? ಹಾವಮ್ಮ ಹಾವು. ನನ್ ಕೈ ಆಭರಣ ತಾನೆ? ಏನಮ್ಮ ನೀನ್ ಹೇಳ್ತಿರೋದು? ಹೊರಟೋಯ್ತಲ್ಲ. ಹಾ ಹೊರಟೋಯ್ತು ಹೊರಟೋಯ್ತು. ಅಖಿಲ, ಪಾರ್ವತಿ, ನಾನು ಯಾವಾಗ ಬಂದ್ರು ಸೋಫಾ ಮೇಲೆ ಕೂತ್ಕೊಂಡು ಕಾವಲು ಕಾಯ್ತಿದ್ದೋಳು, ಇವತ್ತೇನು ಪತ್ತೆನೇ ಇಲ್ವಲ್ಲ? ಪಾರ್ವತಿ ಮಾ, ಪಾರ್ವತಿ ಪಾರ್ವತಿ. ಏನ್ ಆಶ್ಚರ್ಯ? ಊರಿಂದ ಬಂದ್ಬಿಟ್ರ? ಏನೇ ಇದು, ಇಷ್ಟು ಕೆಲಸ ಎಲ್ಲ ನೀನೇ ಮಾಡ್ತೀಯೇನೆ? ಹೌದ್ರಿ, ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಸ್ನಾನಕ್ಕೆ ಬಿಸಿನೀರು ತೋಡಿರ್ತೀನಿ. ಏನು ಬಿಸಿನೀರು ನೀನ್ ತೋಡ್ತೀಯ? ಹೌದ್ರಿ, ನಾನೇ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿ ತಿನ್ನೋರಂತೆ. ಬೇಗ ಬನ್ನಿ ಸ್ನಾನಕ್ಕೆ. ನೀನ್ ಅಡಿಗೆ ಮಾಡೋಣ ಅಂದ್ರೇನು, ಈ ತರ ನಾಚಿಕೆ ಪಟ್ಕೊಳೋಣ ಅಂದ್ರೇನೆ ಅಲ್ವೇ? ಮದುವೆ ದಿವಸ ಮೊದಲನೇ ರಾತ್ರಿ ನಿನ್ನ ಮುಖದಲ್ಲಿ ಕಂಡ ನಾಚಿಕೆ ಮತ್ ಈಗಲೇ ನೋಡ್ತಾ ಇರೋದು ಆಶ್ಚರ್ಯ. ಇದನ್ ಕನಸಲ್ಲ ತಾನೆ? ಅಲ್ಲ ರೀ, ನಿಜಾನೇ. ನಮ್ಮನೆ ಕೆಲಸ ನಾವು ಮಾಡೋದ್ರಿ, ತಪ್ಪೇನಿದೆ ಹೇಳಿ? ಸದ್ಯ ಈಗಲಾದ್ರೂ ತಿಳ್ಕೊಂಡಲ್ಲ, ಸುಮ್ಮನೆ ತಿಂದು ತಿಂದು ಮೈ ಬೆಳೆಸೋದಕ್ಕಿಂತ ಇದೊಂದ್ ರೀತಿ ವ್ಯಾಯಾಮ ಕಣ್ರಿ. ಆ ಪಾರ್ವತಿ ಎಲ್ಲ ಕೆಲಸನ ಅವಳೇ ಮಾಡ್ತಿದ್ದಾಗ ನನ್ಗೇನು ತೋಚ್ತಾನೆ ಇರ್ಲಿಲ್ಲ. ಇವತ್ತೆಲ್ಲ ಕೆಲಸ ನಾನೇ ಮಾಡಿದ್ದೀನಿ. ಎಷ್ಟು ಹಾಯಾಗಿದೆ ಅಂತೀರಾ? ಏನ್ ನಿಂತಿದ್ದೀರಲ್ಲ, ಹೋಗ್ಬನ್ನಿ.
ಅಯ್ಯೋ, ನೀವ್ಯಾಕಮ್ಮ ಪಾತ್ರೆ ತೊಳಿತಿದ್ದೀರಾ? ನಾನ್ ತೊಳಿತೀನಿ. ಇವತ್ತಿಂದ ನಿನ್ಗೆ ಮನೇಲಿ ಕೆಲಸ ಇಲ್ಲ. ಅಮ್ಮ, ನಾನೇನಾದ್ರು ತಪ್ಪು ಮಾಡಿದ್ರೆ ಬೈರಿ, ಹೊಡಿರಿ, ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಆದ್ರೆ ಈ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ, ನಿಮ್ದು ಅಮ್ಮಯ್ಯ ಅಂತೀನಿ. ಚಿಕ್ಕ ವಯಸ್ಸಿಂದ ಮನುಷ್ಯತ್ವ ಇಲ್ಲದೆ ರಾಕ್ಷಸಿ ಹಾಗೆ ನಡ್ಕೊಂಡು ನೀನು ಕೊಡಬಾರ್ದು ಹಿಂಸೆ ಕೊಟ್ನಮ್ಮ, ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಹೌದಮ್ಮ, ಇನ್ಮೇಲೆ ಈ ಮನೆ ಕೆಲಸಕ್ಕೆ ಅಂತ ಬರಬೇಡ. ನೀನು ನನ್ನ ಮಗಳು, ತವ್ರ ಮನೆಗೆ ಬಂದ ಹಾಗೆ ಬರಬೇಕು, ಗೊತ್ತಾಯ್ತಾ? ಅಮ್ಮ, ಹೌದಮ್ಮ. ಇಷ್ಟು ವರ್ಷದ ಮೇಲೆ ನಿನ್ನಲ್ಲಿ ಇಂಥ ಬದಲಾವಣೆ ಅಖಿಲ. ಅಲ್ಲ ಮರ್ತೆ, ಅಖಿಲಾಂಡೇಶ್ವರಿ. ಸಾಕು ಸುಮ್ನಿರಿ, ನೀವು ನನ್ನ ಪ್ರೀತಿಯಿಂದ ಅಖಿಲ ಅಂತ ಕರೆದ್ರೆ ಸಾಕು. ಅಖಿಲ, ನಮಗ್ ಮಕ್ಕಳಿಲ್ಲ ಅನ್ನೋ ಕೊರತೆ ನೀಗಿದ್ದು ನಮ್ ಈ ಪಾರ್ವತಿ ನಮಗ್ ಸಿಕ್ಕ ದಿವಸ ಅಲ್ಲ ಕಣೆ, ಇವತ್ತು ಕಣೆ. ನಿನ್ನಲ್ಲಿ ನಿಜವಾಗ್ಲೂ ಇಂಥ ಪರಿವರ್ತನೆ ಆಗಿರ್ಬೇಕಾದ್ರೆ ಆ ದೇವಿ ಅನುಗ್ರಹ ಇರಬೇಕು. ಅಯ್ಯಯ್ಯೋ, ಮನೇನ್ ಮುಳುಗಿಸ್ಬಿಟ್ರಲ್ಲಪ್ಪ, ಫೋನು ಕಿತ್ತಾಕ್ಬಿಟ್ರಲ್ಲಪ್ಪ, ನಾಲ್ಕು ಜನ ಬಂದಿದ್ರು ಬಾಯಿ ತೆರೆಯಕ್ ಬಿಡ್ಲಿಲ್ವಲ್ಲಪ್ಪ. ಯಾರ ಹತ್ರ ಹೇಳು ಈ ಗೋಳ್ನ? ಏನಾಯ್ತೆ? ಏನೇ ಇದು ನನ್ನ ಮನೆಯಲ್ಲ ಪ್ರಣಯ ಮಾಡಿದ್ದೀನಿ ಬೇಗ ಹೇಳೆ. ಏನಾಯ್ತೆ? ಏನಾಯ್ತಿಲ್ಲ. ಏನೇ ಇದು ನನ್ನ ಮನೆಯ ಗತಿಯಲ್ಲಿದೆ? ಅಯ್ಯೋ, ಹೇಗೆ ಬೇಗ ಹೇಳೆ, ಇಲ್ಲಿದ್ರೆ ನನ್ನ ಎದುರೇ ಒಡೆದಾಗುತ್ತೆ. ಅಯ್ಯೋ, ಹಾಗ ಮಾತ್ರ ಹೇಳ್ಬೇಡಿ, ಈಗ ಆಗಿರೋದೇ. ಏನಾಯ್ತು ಹೇಳೆ? ಮತ್ತೆ ಇನ್ಕಮ್ ಟ್ಯಾಕ್ಸ್ನವರು ಮನೇನ ಸಾರಿಸ್ಬಿಟ್ರು ರೀ. ದೇವರು ಮನೇಲಿಟ್ಟಿದ್ದು ಗೋಯಿಂದ, ಬೀರೋರಿಟ್ಟಿದ್ದ ಗಟ್ಟು ಗೋಯಿಂದ, ಊಟಿಟ್ಟಿದ್ದು ಗೋಯಿಂದ. ನನ್ನ ಮನಕ್ಕೆ ಗೋವಿಂದ ಆಯ್ತು. ಒಂದೊಂದು ಊಟ ಬಿಟ್ಕೊಂಡಿಟ್ಟೆ ತಲ್ಲೇ ಬಟ್ಟಿ ತಗೊಂಡವರು ಬಾಯಿ ಬಿಡು ತಪ್ಪಾತೆ ಮಾಡಿಟ್ಟಿದ್ದಲ್ಲ. ನನಗೆ ಲಾಟ್ರಿಯಾಗೆ 10 ಲಕ್ಷ ಬಂದಿದೆ. ಅವತ್ತು ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ, ಅದಕ್ಕೆ 10 ಲಕ್ಷ ಬಂದಿದೆ. ಪರ್ವತಿ, ಚಾಮುಂಡಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅವಳನ್ನ ಸುಖವಾಗಿಡಕ್ಕೆ ಏಟ್ ದುಡ್ಡು ಬೇಕೋ ಅಷ್ಟು ಮಾತ್ರ ನಮ್ಮ ಹತ್ರ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಅಮ್ಮನವ್ರ ಹುಂಡಿಗೆ ಹಾಕ್ಬಿಡೋಣ. ಏನಂತೀಯ? ಹಾಕ್ಬಿಡಿ, ಹಾಕ್ಬಿಡೋಣ. ಬೇಡಪ್ಪ. ಏನಮ್ಮ ಹಿಂಗಂತಿ? ಇಷ್ಟೊಂದು ದುಡ್ಡು ಕೊಟ್ಟಿದ್ದು ಅಮ್ಮ ತಾನೇ? ಕೊಟ್ಟಿದ್ನೆಲ್ಲ ಮತ್ತೆ ತಗೋತಾಳೆ ಅನ್ಕೊಂಡ್ಯಾ? ಇಲ್ಲ, ತ್ರಿಕರಣ ಶುದ್ಧಿಯಿಂದ ಪೂಜಿಸಿದ್ರೆ ಸಾಕು, ಇಷ್ಟಾರ್ಥ ಸಲ್ಲಿಸ್ತಾಳೆ. ನನಗೆ ಧನ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಆಹಾ, ಅದೇ ಆ ಚಾಮುಂಡಿಗೆ ನಿಮಗ್ ಗೊತ್ತಿಲ್ವಪ್ಪ? ಆ ಸತ್ಯವತಿ ಅರಿಶಿನ ಕುಂಕುಮ ಕೊಟ್ಟು ಐಶ್ವರ್ಯನ ಪಡೀಲಿಲ್ವಾ? ಮತ್ತೆ ಆ ಕುಚೀಲ ಹಿರಿಯವಲಕ್ಕಿ ಕೊಟ್ಟಿದ್ದಕ್ಕೆ ಬಾಳೆ ಬಂಗಾರ ಆಗ್ಲಿಲ್ವಾ? ನನ್ ಮಗಳಷ್ಟು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇನ್ನಾದ್ರೂ ಸುಖವಾಗಿ ಯಾವ ಮದ್ವೆಗೆ ಹೋಗ್ಲಿ ಆರ್ತಿಗೆ ಹೋಗ್ಲಿ ಮಕ್ಳೆಷ್ಟು ಮಕ್ಳೆಷ್ಟು ಅಂತ ಕೇಳ್ತಾರೆ. ನನ್ ಕರಳು ಕಿತ್ತು ಬರುತ್ತೆ. ನಾವೇನ್ ಪಾಪ ಮಾಡಿದೀವಿ ಅಂತ ನಮಗೆ ಶಿಕ್ಷೆ, ನಮ್ ಪೂಜೆಯಲ್ಲಿ ಏನ್ ಲೋಪ ಆಗಿದೆ ಅಂತ ನಮ್ಗ ಆ ತಾಯಿ ಮಕ್ಕಳನ್ನ ಕೊಡ್ಲಿಲ್ಲ. ಅನ್ನಪೂರ್ಣ, ಆ ಮಹಾತಾಯಿ ನಿನ್ನ ತಾಯಿಯಾಗಿ ಮಾಡದೆ ಇರೋದಕ್ಕೆ ಏನೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಏನಿರುತ್ತೆ? ವೇದ ಮಂತ್ರಗಳನ್ನ ಕಲ್ತ್ಕೊಂಡ್ ಗಳಿಗಿಂದ ನೀವ್ ಆ ದೇವಾಲಯಕ್ಕೆ ಅಂಕಿತವಾಗಿರೋದೇ ಕಾರಣನ? ಬುದ್ಧಿ ತಿಳಿದಾಗಿಂದ ನಾನು ಬಿಡದೆ ಆ ದೇವಿನ ಪೂಜಿಸ್ತಿರೋದೇ ಕಾರಣನ? ಸಂತಾನ ಇಲ್ಲದೆ ಸದ್ಗತಿನೇ ಸಿಗಲ್ಲ ಅಂತಾರೆ. ನಮಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಸುಖ ಇಲ್ವಲ್ಲ, ಈ ಸಂಪತ್ತಿಗೆ ನಾನು ಆ ದೇವಿನ ಯಾಕೆ ಪೂಜಿಸ್ಬೇಕು? ಯಾಕ್ರಿ ಪೂಜಿಸ್ಬೇಕು? ಅನ್ನಪೂರ್ಣ, ನೀನ ಈ ರೀತಿ ಮಾತಾಡ್ತಿರೋದು? ಹೌದ್ರಿ, ನಾನೇ
ಬೇಡದವರಿಗೆ ಬಂಗಾರದ ಕೊಪ್ಪರಿಗೆನೆ ಕೊಡ್ತಾಳಂತೆ. ಅಂಥದ್ರಲ್ಲಿ ನಮಗೇನು ಕೊಟ್ಟಿದ್ದಾಳೆ ಅಂತ ನಾವು ಬೇಡ್ಕೋಬೇಕು? ಯಾಕರೋ ತಾವು ಮೋಸ ಮಾಡಬೇಕು. ಕಲ್ಲಿನ ಬಂಡೆ ಮೇಲೆ ಕರುಣೆ ಕನಿಕರ ಇಲ್ಲದೆ ಕಲ್ಲಿನ ಗೊಂಬೆ ಆಗಿರೋ ಆ ದೇವಿನ ಇನ್ ಮೇಲಿಂದ ಪೂಜೆ ಮಾಡಬೇಡಿ, ಪೂಜೆ ಮಾಡಬೇಡ್ರಿ. ಕರ್ನಮ್ಮ, ಆ ಬೆಟ್ಟದ ಮೇಲಿರೋ ಚಾಮುಂಡಿನ ಕರ್ದೆ ಬಂದಲ್ಲ ತಾತ. ಬಾ ಬಾ ಅಮ್ಮ. ಚಾಮುಂಡಿ ಕೇಳ್ದೇನಮ್ಮ ಅವಳ ಮಾತನ್ನ? ಕೇಳ್ದೆ ತಾತ, ನಾನೊಂದು ಮಾತು ಹೇಳ. ಕೇಳಮ್ಮ. ತಾತ, ಹಸು ಇಲ್ಲಿದೆ, ಕರು ಕಾಡಲ್ಲಿದೆ. ಮಗುಗೋಸ್ಕರ ಅಂಬಾ ಅಂಬಾ ಅನ್ನುತ್ತೆ ಹಸು, ತಾಯಿಗೋಸ್ಕರ ಅಂಬಾ ಅಂಬಾ ಅನ್ನುತ್ತೆ ಕರು. ಅವೆರಡು ಬೇಗ ಕೂಡ್ಬೇಕು ಅನ್ನೋ ಆತ್ರದಿಂದ ಅಂಬಾ ಅಂಬಾ ಅಂತ ಆ ಅಂಬೆನೆ ಜಗದಂಬೆನೇ ಕರೀತಿದೆ. ಆ ಅಂಬೆಗೂ ಎಲ್ಲಾ ಗೊತ್ತು. ತಾಯಿ ಹತ್ರ ಮಗು ಬರ್ಬೇಕಾದ್ರೆ ಕಾಡು ದಾಟಿ ಬರ್ಬೇಕಲ್ಲ. ಹಸು, ಕರು, ಕಾಡು, ಏನ್ ತಾಯಿ ನೀನ್ ಹೇಳ್ತಿರೋದು? ಹಸು ಅಂದ್ರೆ ಈ ಅನ್ನಪೂರ್ಣ, ಕರು ಅಂದ್ರೆ ನಿಮ್ಗೆ ಹುಟ್ಟು ಮಗು, ಕಾಡು ಅಂದ್ರೆ ಪೂರ್ವ ಜನ್ಮದ ಪಾಪ. ಆ ಪಾಪನೆಲ್ಲ ದಾಟಿ ಬರ್ಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಅಷ್ಟೇ. ಚಾಮುಂಡಿ ಎಷ್ಟು ಅರ್ಥ ಗರ್ಭಿತವಾಗಿ ಹೇಳಿದ್ಯಮ್ಮ. ಹೇಳ್ದೆ, ಹೇಳ್ದ ಹಾಗೆ ಕೇಳ್ದಿದ್ರೆ ಆಪತ್ತಿಗೆ ಪಾಲಾಗ್ತಾರೆ. ಹೌದಮ್ಮ, ನಿನಗಿರೋ ಜ್ಞಾನ ಕೂಡ ಅವಳಿಗಿಲ್ಲ. ಆ ಜಗಜ್ಜನ ಮೇಲೆ ಕೋಪಿಸ್ಕೂತಿದ್ದಾಳೆ. ಕೋಪ ಅಲ್ಲ ತಾತ, ಸಲಿಕೆ. ನೋಡು ಹೇಗ್ ನಗಿಸ್ತೀನಿ ಅಂತ. ಅಜ್ಜಿ, ಮಗು ಹುಟ್ಟೆ ಹುಟ್ಟತೆ, ನಗು ನಗು ಅಜ್ಜಿ ನಗು. ನೀನ್ ಕರಿಬೇಕಾದ್ರೆಲ್ಲ ಕರ್ದಿದ್ದಿ ತಾನೆ? ಎಲ್ರು ಕರ್ದಿದ್ದೀನಿ, ಎಲ್ರು ಬಂದವ್ರೆ. ಅಪ್ಪ, ಏನಮ್ಮ? ಪಾರ್ವತಿ, ಯಾರು ನೋಡು? ನೀನು ಮುಖ್ಯವಾದ ಒಬ್ರನ್ನ. ನಮಸ್ಕಾರ. ಯಾರನ್ನವ? ನಿನ್ ತಂಗಿ. ನನ್ ತಂಗಿ? ಹೂಮರಮ್ಮಲ್ಲಿ ನೋಡಿದ್ಯಾ ಚಾಮುಂಡಿ, ನಿಮ್ಮ ಅಪ್ಪ ಹತ್ರ ದುಡ್ಡಿಲ್ದಾಗ ಮಲ್ಲಿಗೆ ನಪ್ಪ ದಿನ ಬರ್ತಿತ್ತು. ಯಾಕೆ ಹೇಳು? ನಮ್ಗೆ ಹೂ ಬೇಕಾಗಿತ್ತು ನೋಡು, ಅದಕ್ಕೆ. ಈಗ ದುಡ್ಡು ಬಂದ್ಬಿಡ್ತು, ಎಲ್ಲರನ್ನೂ ಮರ್ತು ಬಿಟ್ರು. ತೆಪ್ಪ ಮಾಡ್ಬಿಟ್ಟೆ. ಹಾಗಾಗಬಾರ್ದು. ಹೋಗಿ, ಹೋಗಿ ಕರ್ಕೊಂಡು ಹೋಗಿ. ಈಗಲೇ ಹೋಗಿ ಮಾಡಿದ ತಪ್ಪಕ್ಕೆ ಸಮಯ ಕೇಳಿ ಕರ್ಕೊಂಡ್ ಬಂದ್ಬಿಡಿ. ಹಾಗೆ ಮಾಡಿ. ನೀವು ಇಲ್ಲೆಲ್ಲರೂ ಸರಿ ನೋಡಿ. ಮಲ್ಲಿ, ಏ ಮಲ್ಲಿ, ಯಾರದು? ಶಿವಣ್ಣ. ಏನ್ ಶಿವಣ್ಣ? ಏನಿಲ್ಲವ, ಯಾವಾಗ್ಲೋ ಒಂದ್ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಅಮ್ಮ ಅವ್ರು ಕಂಡ್ಬಿಟ್ರು, ಒಂದ್ 10 ಲಕ್ಷ ರೂಪಾಯಿ ಬಂದ್ಬಿಡ್ತು. ಅದಕ್ಕೆ ಒಂದು ಹೊಸ ಮನೆನ ತಗೊಂಡಿದ್ದೀನಿ. ಅದ್ರ ಪೂಜೆಗೆ ನಿನ್ನ ಕರೆಯೋದೇ ಮರ್ತ್ಬಿಟ್ಟಿದ್ದೆ ಕಣವ. ಅದಕ್ಕೆ ಈಗ ನಿನ್ ಕರ್ಕೊಂಡು ಹೋಗ್ ಅಂತ ಬಂದಿದ್ದೀನಿ. ನಡಿ, ಇನ್ಮೇಲೆ ಹೊಸ ಮನೆಯಾಗಿ ನನ್ ಜೊತೆಗೆ ಇದ್ಬಿಡು. ನಡಿ. ಯಾಕವ್ವ? ನಾನ್ ಬಂದ್ಬಿಟ್ರೆ ನಮ್ಮಮ್ಮನ್ ಯಾರು ನೋಡ್ಕೊಂತಾರೆ? ಮಲ್ಲಿ, ನಿಂಗ ಅಮ್ಮ ಇದಾಳ? ಇಲ್ಲಿ ಗಂಟ ನಂಗೆ ಹೇಳಲೇ ಇಲ್ಲ. ಅವನು ಕರಿ, ಜೊತೆ ಕರ್ಕೊಂಡು ಹೋಗ್ಬಿಡುವ. ಬಾ, ತೋರಿಸ್ತೇನೆ. ಹಾ, ನಮ್ಮಮ್ಮ ಇವ್ರೆ. ಕಷ್ಟಗಳು ಮನಸ್ಸಂಗ್ ಬರದೆ ಮರಗ್ ಬತ್ತದ. ತುಂಬಿದ ಬಸರಿ ಬೇರೆ, ಗಂಡನ್ ಕಳ್ಕೊಂಡು ಈ ಚಿಕ್ಕುಡನ್ ಕರ್ಕೊಂಡು ಈ ಊರ್ ಬಿಟ್ಟೇ ಹೊಂಟೋಯ್ತಿದೀಯ. ಎಲ್ಲಾನ ಆಗಿರೋ ಸುಖವಾಗಿರವ. ಬಾ ಮಗ, ಬಾ ಮೆಲ್ಲಕ್ಕೆ ಬಾ ಮಗ, ಕೂತ್ಕೋ. ಹಾಂ, ಒತ್ತು ಸರ್ಕೋ ಸರ್ಕೋ ಹತ್ತಲಾಗಿ. ಬಾಮ್ಮ ಬಾಮ್ಮ, ನಿಧಾನ ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಿ. ಹಾಂ, ನಾನಮ್ಮ, ನಿನ್ನ ಮಗ ಶಿವು. ಚಿಕ್ಕೋನಾಗಿದ್ದಾಗ ನದಿ ದಾಟ್ತಾ ದೋಣಿ ಮುಳುಗೋಗಿ ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ರು ನೋಡು.
ಅದೇ ಶಿವಮ್ಮ, ನಾನಿನ್ನು ನಾನಿನ್ನು ಬದುಕಿದ್ದೇನಮ್ಮ. ಅಮ್ಮ ಅಮ್ಮ ಶಿವು ಶಿವು ಅಮ್ಮ ಶಿವು, ಎಷ್ಟು ವರ್ಷ ಆಯ್ತು ಈಗೆಲ್ಲ ಜ್ಞಾಪಕಕ್ಕೆ ಬರ್ತಿದೆ. ಈ ಜನ್ಮದಲ್ಲಿ ಮತ್ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಶಿವು. ನಾನು ಅಷ್ಟೇ ಮಾ, ನಾನು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಶಿವು. ಶಿವು ಮಲ್ಲಿ ನಿಮ್ಮ ಅಣ್ಣ ಕಣೆ ಬೇರೆ ಆಗಿದ್ ನಮ್ಮನ್ನ ಆ ತಾಯಿನೇ ಮತ್ತೆ ಒಂದ್ಗೂಡಿಸಿದಾಳೆ.